नमस्ते स्नेहितरे, वेलकम टू नंदिनी क्रिएटिव चानल। ಕೂದಲಿನ ಬೆಳವಣಿಗೆಯನ್ನ ನ್ಯಾಚುರಲ್ ಆಗಿ ಹೆಚ್ಚು ಮಾಡ್ಕೋಬೇಕು. ಇನ್ನು ತುಂಬಾ ಹೇರ್ ಡ್ಯಾಮೇಜ್ ಆಗ್ತಾ ಇದೆ, ಅದನ್ನು ಕೂಡ ಕಡಿಮೆ ಮಾಡ್ಕೋಬೇಕು. ಜೊತೆಗೆ ನ್ಯಾಚುರಲ್ ಆಗಿ ಒಂದೊಳ್ಳೆ ಹೊಳಪಿಲ್ಲ ನಮ್ಮ ಕೂದಲಲ್ಲಿ, ಅದನ್ನು ಕೂಡ ಹೆಚ್ಚು ಮಾಡ್ಕೋಬೇಕು ಅಂತ ನೀವು ಕೂಡ ಅನ್ಕೊಳ್ಳೋದಾದರೆ ಈ ಒಂದು ವಿಡಿಯೋ ನಿಮಗಾಗಿ ಅಂತಲೇ ಹೇಳ್ಬೋದು. ಇನ್ನು ತುಂಬ ಹೆಚ್ಚಾಗಿ ಹೇರ್ ಫಾಲ್ ಆಗ್ತಾ ಇದೆ, ಇದರಿಂದ ಬೊಕ್ಕತಲೆ ಕೂಡ ಹೆಚ್ಚಾಗಿ ಆಗ್ತಾ ಇದೆ ಅಂತ ಅನ್ಕೊಳ್ಳೋದಾದರೆ ಈ ಒಂದು ಮನೆಮದ್ದನ್ನು ನೀವು ಕೂಡ ಬಳಸೋದೇ ಆದರೆ ಈ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ. ಇನ್ನು ಕೆಲವೊಬ್ಬರು ಈ ಒಂದು ಚಳಿಗಾಲದಲ್ಲಿ ಯಾವುದೇ ರೀತಿಯ ರೆಮಿಡಿಗಳನ್ನು ಬಳಸೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆ ಆಗೋದಿಲ್ಲ, ಅಂದರೆ ಚಳಿಗಾಲದಲ್ಲಿ ಕೂದಲಿನ ಬೆಳವಣಿಗೆ ಆಗೋದಿಲ್ಲ ಅಂತ ಅಂದ್ಕೊಳ್ಳೋರು ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ನೀವು ಕೂಡ ಟ್ರೈ ಮಾಡೋದ್ರಿಂದ 100% ಆಗಿ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡೋದಕ್ಕೆ ಒಂದು ಒಳ್ಳೆಯ ಮೆಡಿಸನ್ ರೀತಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಕೆಲವೊಮ್ಮೆ ನಾವು ತುಂಬ ಯೋಚನೆ ಮಾಡಿ ಅಥವಾ ಆ ಒಂದು ಪದಾರ್ಥದ ಬಗ್ಗೆ ತುಂಬ ತಿಳ್ಕೊಂಡು ನಂತರ ಅದನ್ನು ನಮ್ಮ ಹೇರ್ ಕೇರಲ್ಲಿ ನಾವು ಬಳಸಿದಾಗ ಅದರ ಒಂದು ರಿಸಲ್ಟ್ ಕೂಡ ಅಷ್ಟೇ ಒಂದು ಅದ್ಭುತವಾಗಿ ಇರುತ್ತೆ. ಅದರ ಒಂದು ಕ್ಷಮತೆ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಆ ಒಂದು ಪದಾರ್ಥದ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಒಂದು ರೆಮಿಡಿ ಕೂಡ ಅಂಥದ್ದೇ. ಸ್ವಲ್ಪ ಪ್ರಮಾಣದಲ್ಲಿ ಇದರ ಒಂದು ಸೇವನೆಯನ್ನು ಮಾಡುವುದರಿಂದ, ಜೊತೆಗೆ ಇದನ್ನು ನಮ್ಮ ಕೂದಲಿಗೂ ಕೂಡ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತ್ ಹೆಚ್ಚಾಗ್ತಾ ಹೋಗುತ್ತೆ, ಹೇರ್ ಫಾಲನ್ನು ಕಡಿಮೆ ಮಾಡ್ಕೋಬೋದು, ಇನ್ನು ಹೊಟ್ಟೆನ ಕಡಿಮೆ ಮಾಡ್ಕೋಬೋದು. ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಈ ಒಂದು ರೆಮಿಡಿನ ನಾವು ಬಳಸೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ಮೊದಲೇದಾಗಿ ಇಲ್ಲಿ ಮೆಂತ್ಯನ ತಗೋತಾ ಇದ್ದೀನಿ. ಇನ್ನು ಈ ಒಂದು ಚಳಿಗಾಲದಲ್ಲಿ ನಾವು ಮೆಂತ್ಯ ಸೇವನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಒಂದೊಳ್ಳೆ ಸ್ಫೂರ್ತಿ ಹೆಚ್ಚಾಗ್ತಾ ಹೋಗುತ್ತೆ, ನಮ್ಮ ಹೇರ್ ಗ್ರೋತ್ನಲ್ಲಿ ಇದು ಬದಲಾವಣೆಯನ್ನು ತರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಮೆಂತ್ಯನಲ್ಲಿ ಪ್ರೋಟೀನು ಮತ್ತು ಐರನ್ನು ತುಂಬಾ ಹೆಚ್ಚಾಗಿ ಇರುತ್ತೆ. ಇನ್ನು ಐರನ್ನ ಕೊರತೆಯಿಂದ ನಮ್ಮ ಕೂದಲು ಉದುರೋದಕ್ಕೆ ಶುರುವಾಗುತ್ತೆ, ಜೊತೆಗೆ ಪ್ರೋಟೀನ್ ಕೂಡ ಅದರ ಒಂದು ಸೇವನೆಯನ್ನು ಕಡಿಮೆ ಮಾಡಿದಾಗ ಖಂಡಿತವಾಗ್ಲೂ ಹೇರ್ ಗ್ರೋತ್ ಕಡಿಮೆ ಆಗುತ್ತೆ, ಜೊತೆಗೆ ಹೇರ್ ಫಾಲ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಎರಡು ಅಂಶ ಇರುವಂಥ ಈ ಒಂದು ಮೆಂತ್ಯ ಸೇವನೆಯಿಂದ ಹೇರ್ ಗ್ರೋತ್ ಹೆಚ್ಚಾಗ್ತಾ ಹೋಗುತ್ತೆ, ಜೊತೆಗೆ ಹೇರ್ ಫಾಲನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದರ ಜೊತೆಗೇ ನಾನಿಲ್ಲಿ ಒಂದು ಅರ್ಧ ಹಿಡಿ ಆಗೋಷ್ಟು ನಾನಿಲ್ಲಿ ಕರ್ಬೇವನ್ನು ಸಹ ತೊಗೊಂಡಿದ್ದೀನಿ. ಇನ್ನು ಕರ್ಬೇವು ಕೂಡ ಅಷ್ಟೇ, ನಮ್ಮ ಹೇರ್ ಗ್ರೋತಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಪ್ರತಿದಿನ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೆ 2 ಎಲೆಯಷ್ಟು ಕರ್ಬೇವನ್ನು ಹಾಗೆ ಅಗೆದುಬಿಟ್ಟು ತಿನ್ನೋದ್ರಿಂದ ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ಹೇರ್ ಗ್ರೋತಿಗಂತೂ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು ಅರ್ಧ ಹಿಡಿ ಆಗೋಷ್ಟು ಕರ್ಬೇವನ್ನು ತೊಗೊಂಡಿದ್ದೀನಿ. ಜೊತೆಗೆ 1 ಟೀಸ್ಪೂನ್ ಆಗುವಷ್ಟು ಇದ್ರ ಒಟ್ಟಿಗೆ ಮೆಂತ್ಯೆಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ನಂತರ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಅಂದರೆ ಕರ್ಬೇವಿನಲ್ಲಿ ಇರುವಂಥ ತೇವಾಂಶ ಎಲ್ಲ ಹೋಗಬೇಕು. ನಂತರ ಈ ಒಂದು ಮೆಂತ್ಯ ಏನಿದೆ ಅದನ್ನು ಕೂಡ ಸ್ವಲ್ಪ ನಾವು ಬಿಸಿ ಮಾಡ್ತಾ ಹೋಗಬೇಕು. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 7 ರಿಂದ 8 ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡೋದ್ರಿಂದ ಇದು ಕರ್ಬೇವು ಸಹ ನಮಗೆ ಗರಿಗರಿ ಆಗುತ್ತೆ, ಜೊತೆಗೆ ಮೆಂತ್ಯ ಕೂಡ ಸ್ವಲ್ಪ ಬಿಸಿಯಾಗುತ್ತೆ. ನೋಡಿ, ಇದಾಗಿದೆ. ಈಗ ನೆಕ್ಸ್ಟು ಈ ರೀತಿ ತುಂಬಾ ಗರಿಗರಿಯಾಗಿರುವಂಥ ಈ ಒಂದು ಮೆಂತ್ಯ ಮತ್ತು ಕರ್ಬೇವಿನಿದೆ, ಇದೆರಡನ್ನು ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ಒಂದೊಳ್ಳೆ ಪೌಡರ್ ಮಾಡ್ಕೋಬೇಕು. ಕರಿಬೇವಿನ ಎಲೆಗಳು ಸಹ ಗರಿಗರಿಯಾಗಿದೆ, ಜೊತೆಗೆ ಮೆಂತ್ಯ ಕೂಡ ಸ್ವಲ್ಪ ಬೆಚ್ಚಗಾಗಿದೆ. ಇದೆರಡನ್ನೂ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದೊಳ್ಳೆ ರೀತಿಯ ಪೌಡರ್ ಮಾಡ್ಕೋಬೇಕಾಗತ್ತೆ. ನಾವು ತುಂಬಾ ನೈಸಾಗಿ ಇದನ್ನು ಪೌಡರ್ ಮಾಡಿಟ್ಕೋಬೇಕು. ನೋಡ್ಬೋದು, ಇಲ್ಲಿ ಮೆಂತ್ಯ ಮತ್ತು ಕರಿಬೇವು ಎರಡನ್ನೂ ನಾನಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಅದನ್ನು ಸಹ ಸ್ಟೋರ್ ಮಾಡ್ಕೋಬೋದು, ಏನು ಹಾಳಾಗೋದಿಲ್ಲ. ನಾವು ಬಿಸಿ ಮಾಡ್ಕೊಂಡಿರೋದ್ರಿಂದ ಇದು ತುಂಬ ಸಮಯಗಳ ಕಾಲ ಹಾಗೆ ಇರುತ್ತೆ, ಅಥವಾ ಒಂದು ವಾರಕ್ಕಾಗುವಷ್ಟು ಸಹ ನೀವು ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡಿಕೊಂಡು ಮತ್ತೆ ಬೇಕಾದಾಗ ಇದನ್ನು ಮತ್ತೆ ಈ ರೀತಿ ಪೌಡರನ್ನು ಮಾಡಿಕೊಂಡು ಇದರ ಸೇವನೆಯನ್ನು ಮಾಡ್ಬೋದು. ಇನ್ನು ಇದನ್ನು ಯಾವ ರೀತಿ ತೊಗೋಬೇಕು ಅಂದರೆ ನೋಡಿ, 1 ಟೀಸ್ಪೂನಷ್ಟು ನೀವು ತೊಗೋಬೇಕಾಗತ್ತೆ, ಜಾಸ್ತಿ ಅಲ್ಲ. 1 ಟೀಸ್ಪೂನಷ್ಟು ಈ ಒಂದು ಪೌಡರನ್ನು ತೊಗೊಳ್ಳಿ. ಹಾಗೆ ಡೈರೆಕ್ಟಾಗಿ ಇದನ್ನು ಅಗೆದುಬಿಟ್ಟು ನುಂಗೋದಕ್ಕೆ ಆಗುತ್ತೆ ಅಂದರೆ ಆ ರೀತಿ ಮಾಡ್ಬೋದು, ಅಥವಾ ಈ ರೀತಿ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ತೊಗೊಳ್ಳಿ. ಇದನ್ನು ಪೌಡರನ್ನು ತಿಂದ ಮೇಲೂ ಸಹ ನೀವು ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕಾಗತ್ತೆ, ಅಥವಾ ಈ ರೀತಿ ಒಂದು ಗ್ಲಾಸಲ್ಲಿ ನೀರನ್ನು ತೊಗೊಂಡು ಅದಕ್ಕೆ ಸಹ ನೀವು ಈ ಒಂದು ಪೌಡರನ್ನು 1 ಟೀಸ್ಪೂನ್ ಆಗುವಷ್ಟು ಈ ಒಂದು ಪೌಡರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು
ಹಾಕೊಂಡು ಆ ಒಂದು ನೀರನ್ನು ಸಹ ಕುಡಿಬೋದು, ಅಥವಾ ಹಾಗೆ ಡೈರೆಕ್ಟಾಗಿ ಪೌಡರನ್ನು ತಿಂತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು. ನಂತರ ನೀವು ನೀರು ಹೆಚ್ಚಾಗಿ ನೀರನ್ನು ಕುಡಿಬೇಕಾಗತ್ತೆ. ಇನ್ನು ಇದನ್ನು ಎಲ್ಲರೂ ಸೇವನೆ ಮಾಡ್ಬೋದಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಇಲ್ಲ ಅಂತನ್ನೋರು ಇದನ್ನು ಪ್ರತಿದಿನ ನೀವು 1 ಟೀಸ್ಪೂನಷ್ಟು ಈ ಒಂದು ಪೌಡರನ್ನು ಸೇವನೆ ಮಾಡ್ಬೋದು. ಇನ್ನು ದೇಹದ ಉಷ್ಣತೆಯನ್ನು ಹೆಚ್ಚಿಸುವಂಥ ಪದಾರ್ಥಗಳನ್ನು ತಿಂದಾಗ ನಮಗೆ ಅಲರ್ಜಿ ಆಗುತ್ತೆ ಅಂತ ಅಂದ್ಕೊಳ್ಳೋರು ಇದನ್ನು ತಿನ್ನಬಾರ್ದು. ಇನ್ನು ಪ್ರೆಗ್ನೆಂಟ್ ಇರುವಂಥ ಸಮಯದಲ್ಲಿ ಇದನ್ನು ತಿನ್ನೋದು ಒಳ್ಳೆಯದಲ್ಲ. ಒಂದು 5-6 ತಿಂಗಳು ಆಗಿದೆ ಡೆಲಿವರಿ ಆಗಿ ಅನ್ನೋಂಥ ಸಮಯದಲ್ಲಿ ಇದರ ಸೇವನೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಡಯಾಬಿಟಿಕ್ ಇರುವಂಥವರು ಇದನ್ನು ತಿನ್ನೋದು ಬೇಡ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ಸೇವನೆ ಮಾಡಿದ ತಕ್ಷಣವೇ ಅವರ ಬ್ಲಡ್ ಶುಗರ್ ಲೆವೆಲನ್ನು ಇದು ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಅಂಥವರು ಇದನ್ನು ಸೇವನೆ ಮಾಡೋದು ಒಳ್ಳೆಯದಲ್ಲ. ಇನ್ನು ಮೆಂತ್ಯ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ನಮ್ಮ ಹೇರ್ ಗ್ರೋತಿಗಂತೂ ಅತ್ಯದ್ಭುತ ಔಷಧಿ ಅಂತಲೇ ಹೇಳ್ಬೋದು. ಇನ್ನು ಮೆಂತ್ಯನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಫಂಗಲ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಹೇರ್ ಗ್ರೋತಿಗೆ ಒಳ್ಳೆಯದು, ಜೊತೆಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಅದನ್ನು ತಡೆಗಟ್ಟಿ ಹೇರ್ ಫಾಲನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಡ್ಯಾಂಡ್ರಫನ್ನು ಕೂಡ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ಪ್ರೋಟೀನು ಮತ್ತು ಐರನ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಖಂಡಿತವಾಗ್ಲೂ ಇದು ನಮ್ಮ ಹೇರ್ ಗ್ರೋತನ್ನು ಹೆಚ್ಚು ಮಾಡೋದಕ್ಕೆ ಒಂದು ತುಂಬ ಅಂದರೆ ತುಂಬಾ ಒಳ್ಳೆಯದು ಮೆಂತ್ಯೆ. ಇನ್ನು ಈ ಒಂದು ಪೌಡರಿನ ಜೊತೆಗೆ ನೀವು ಮೆಂತ್ಯೆ ಆಗಿರ್ಬೋದು, ಕರ್ಬೇವಾಗಿರ್ಬೋದು ನಿಮ್ಮ ಬೇರೆ ಒಂದು ಆಹಾರದ ಜೊತೆ ಅಂದರೆ ಅದರ ಜೊತೆ ಮಿಕ್ಸ್ ಮಾಡಿಕೊಂಡು ನೀವು ಸೇವನೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ನೀವು ಪ್ರತಿದಿನ ತಿನ್ನೋದಕ್ಕೆ ಆಗಿಲ್ಲ ಅಂತಂದರೆ ಈ ಒಂದು ಪೌಡರನ್ನು ನೀವು 2 ದಿನಕ್ಕೆ 1 ಆದರೂ ಈ ಒಂದು ಪೌಡರನ್ನು ಸೇವನೆ ಮಾಡ್ತಾ ಬನ್ನಿ. ಕೆಲವೇ ಕೆಲವು ದಿನಗಳಲ್ಲಿ ಇದರ ಒಂದು ಆ ಒಂದು ವ್ಯತ್ಯಾಸ ನಿಮಗೇನೆ ಗೊತ್ತಾಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ಒಂದೊಳ್ಳೆ ಅಪ್ಲಿಕೇಶನ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಮ್ಮ ಕೂದಲಲ್ಲಿ ಹೊಳಪು ಹೆಚ್ಚಾಗ್ತಾ ಹೋಗುತ್ತೆ, ಡ್ಯಾಂಡ್ರಫನ್ನು ಕಡಿಮೆ ಮಾಡ್ಕೋಬೋದು, ಜೊತೆಗೆ ಹೇರ್ ಗ್ರೋತ್ ಕೂಡ ಇದರಿಂದ ಹೆಚ್ಚಾಗ್ತಾ ಹೋಗುತ್ತೆ. ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಮೆಂತ್ಯನ ತೊಗೊಂಡಿದ್ದೀನಿ, ಒಂದು ಬೌಲಿಗೆ ಮೆಂತ್ಯನ ಹಾಕಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೇ ನಾನಿಲ್ಲಿ ಲವಂಗ ತೊಗೋತಾ ಇದ್ದೀನಿ, ಒಂದು 8-10 ಲವಂಗ ತೊಗೋಬೇಕಾಗತ್ತೆ. ಇನ್ನು ಲವಂಗ ನಮ್ಮ ಸ್ಕ್ಯಾಲ್ಫ್ನಲ್ಲಿ ಆಗುವಂತಹ ಇನ್ಫೆಕ್ಷನನ್ನು ತಡೆಗಟ್ಟತ್ತೆ, ಇದರಿಂದ ಹೇರ್ ಫಾಲ್ ಆಗೋದನ್ನು ಇದು ಕಡಿಮೆ ಮಾಡ್ತಾ ಹೋಗುತ್ತೆ, ಜೊತೆಗೆ ನಮ್ಮ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡ್ತಾ ಹೋಗುತ್ತೆ. ಹೇರ್ ಗ್ರೋತಿಗಂತೂ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು 8-10 ಲವಂಗನ ಹಾಕುತ್ತಾ ಇದ್ದೀನಿ. ಇದೆರಡನ್ನು 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೆನೆಸಿಟ್ಕೋಬೇಕಾಗತ್ತೆ. ನಾನಿಲ್ಲಿ ರಾತ್ರಿನೇ ಇವೆರಡನ್ನು ನೆನೆಸಿಟ್ಕೊಂಡಿದ್ದೀನಿ. ಈ ರೀತಿ ನಾವು ಬೆಳಗ್ಗೆ ಇದನ್ನು ಅಪ್ಲೈ ಮಾಡ್ಕೋತೀವಿ ಅಂದರೆ ರಾತ್ರಿ ನೆನೆಸಿಟ್ಕೋಬೇಕಾಗತ್ತೆ, ಅಥವಾ ಒಂದು 4-5 ಗಂಟೆಗಳ ಕಾಲ ಏನಾದರೂ ನೆನೆಸಿಟ್ಕೋಬೇಕು. ನೋಡಿ, ಈ ಒಂದು ನೀರೇನಿದೆ ಇದು ಒಂದು ಒಳ್ಳೆಯ ಔಷಧಿ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡ್ತಾ ಹೋಗುತ್ತೆ, ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ, ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ಕಡಿಮೆ ಮಾಡಿ ಹೇರ್ ಗ್ರೋತಿಗಂತೂ ಅತ್ಯದ್ಭುತ ಔಷಧಿ ಅಂತಲೇ ಹೇಳ್ಬೋದು. ಇನ್ನು ನ್ಯಾಚುರಲ್ ಆಗಿ ಒಂದು ಒಳ್ಳೆ ಹೊಳಪನ್ನು ನಮ್ಮ ಕೂದಲಿಗೆ ಈ ಒಂದು ಮೆಂತ್ಯ ನೀರು ಕೊಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ನಾನಿಲ್ಲಿ ಶುಂಠಿ ರಸ ಕೂಡ ಸೇರಿಸ್ತಾ ಇದ್ದೀನಿ. ನೋಡ್ಬೋದು, ನಾನಿಲ್ಲಿ ಒಂದಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ಇದರ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಇದನ್ನು ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಸಹ ಇದರ ಒಂದು ರಸವನ್ನು ಹಾಕ್ಕೋಬೋದು, ಅಥವಾ ಇದನ್ನು ಸಣ್ಣದಾಗಿ ತುರಿದ್ಬಿಟ್ಟು ನಂತರ ಅದರ ಒಂದು ರಸವನ್ನು ಕೂಡ ನೀವಿಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಶುಂಠಿಯನ್ನು ತುರಿದ್ಬಿಟ್ಟು ಅದರ ಒಂದು ರಸವನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಒಂದು 1/2 ಲೋಟ ನೀರಿಗೆ 1 ಟೀಸ್ಪೂನ್ ಆಗುವಷ್ಟು ಶುಂಠಿಯ ರಸ ಆದರೆ ಸಾಕಾಗತ್ತೆ. ಇನ್ನು ಶುಂಠಿಯನ್ನು ಬಳಸೋದ್ರಿಂದ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಆಗುವಂಥ ಇನ್ಫೆಕ್ಷನನ್ನು ತಡೆಗಟ್ಟತ್ತೆ, ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡ್ತಾ ಹೋಗುತ್ತೆ, ಕೂದಲಿನ ಬೆಳವಣಿಗೆಗೂ ಕೂಡ ಇದು ಸಹಾಯಕವಾಗುತ್ತೆ. ಜೊತೆಗೆ ಇನ್ನು ಶುಂಠಿಯ ರಸವನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ, ಇದರಿಂದ ನಮ್ಮ ಹೇರ್ ಗ್ರೋತ್ ಹೆಚ್ಚಾಗುತ್ತೆ, ಜೊತೆಗೆ ಹೇರ್ ಫಾಲನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ರೀತಿ ತೆಗೆದಿರೋವಂಥ ಶುಂಠಿ ರಸವನ್ನು ನಾವೇನು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ಮೆಂತ್ಯೆ ನೀರು ಅದರೊಟ್ಟಿಗೆ ಸೇರಿಸ್ಕೊಂಡು ನಾವು ಇದನ್ನು ಒಂದು ಸ್ಪ್ರೇ ಬಾಟಲು ಅಥವಾ ಹಾಗೆ ನಾವು ಹತ್ತಿಯ ಸಹಾಯದಿಂದನೂ ಕೂಡ ಇದನ್ನು ನಮ್ಮ ಕೂದಲಿನ ಬುಡಕ್ಕೆ ಇದನ್ನು ನೀಟಾಗಿ ಹಚ್ಕೋಬೇಕು. ಇನ್ನೇನು ಬೆಳಗ್ಗೆ ತಾವು ತಲೆ ಸ್ನಾನ ಮಾಡ್ತೀವಿ ಅನ್ನೋಂಥ ಸಮಯದಲ್ಲಿ ಒಂದು 1/2 ಗಂಟೆ 1 ಗಂಟೆ ಮೊದಲು ನಾವು ಈ ಒಂದು ನೀರನ್ನು ನಮ್ಮ ಕೂದಲಿನ ಬುಡಕ್ಕೆ ನೀಟಾಗಿ ಹಚ್ಕೊಳ್ಳೋದ್ರಿಂದ ಇದು ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ, ಹೇರ್ ಗ್ರೋತನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ, ಡ್ಯಾಂಡ್ರಫನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ರೀತಿಯ ಇನ್ಫೆಕ್ಷನ್ ಆಗ್ತಾ ಇತ್ತು ಅಂದರೆ ಅದನ್ನು ಕೂಡ ಕಡಿಮೆ ಮಾಡಿ ನಮ್ಮ ಒಂದು ಕೂದಲನ್ನು ತುಂಬ ಅಂದರೆ ತುಂಬ ಹೊಳೆಯುವಂತೆ ಮಾಡೋದಕ್ಕೆ ಒಂದು ಮೆಂತ್ಯ ನೀರು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು.
ಈ ಒಂದು ಮೆಂತ್ಯ ನೀರನ್ನು ಕೂದಲಿನ ಬುಡಕ್ಕೆ ನೀಟಾಗಿ ಈ ರೀತಿ ಹಚ್ಕೊಂಡು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀವು ಹೇರ್ ವಾಶ್ ಅನ್ನು ಮಾಡ್ಕೊಳ್ಳಿ. ಈ ರೀತಿ ಯಾವಾಗೆಲ್ಲ ತಲೆ ಸ್ನಾನ ಮಾಡ್ತಿರೋ ಆವಾಗ ಈ ಒಂದು ಮೆಂತ್ಯ ನೀರನ್ನು ಬಳಸೋದ್ರಿಂದ ನ್ಯಾಚುರಲ್ ಆಗಿ ಒಂದು ಒಳ್ಳೆ ರೀತಿಯ ಹೊಳಪು ಬರ್ತಾ ಹೋಗುತ್ತೆ. ಡ್ಯಾಂಡ್ರಫ್ ಅನ್ನು ಕಡಿಮೆ ಮಾಡ್ಕೋಬಹುದು, ಹೇರ್ ಫಾಲ್ ಅನ್ನು ಕಡಿಮೆ ಮಾಡ್ಕೋಬಹುದು, ಜೊತೆಗೆ ಕೂದಲಿನ ಬೆಳವಣಿಗೆಗೆ ಇದು ಅತ್ಯದ್ಭುತ ಮೆಡಿಸನ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ. ಇನ್ನು ಈ ಒಂದು ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬಾರ್ದು. ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ತಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ತುಂಬಾ ಧನ್ಯವಾದಗಳು.